ಒಗೆಯಲ್ಲ, ಹಾಫ್ ಅನ್ ಅವರ್ಗೆಲ್ಲ ಒಗೆಯಲ್ಲ. ಸೊ ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ ಗೈಸ್. ಇವಾಗ ಇದನ್ನ ವಿನೋದಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಒಂದೇ ಮಾಡಿದ್ದ ಕ್ಲೀನ ಎಷ್ಟು ಈಗ ಅವನು ಹೋಯ್ತಾ ನೋಡಲ್ಲಿ. ಏ ಚಪ್ಪು ಚೆನ್ನಾಗಿರುತ್ತೆ. ಹಲೋ ಹೇಳವ್ವ. ಹಾ ಓ ಸ್ವಲ್ಪ ಕಾಲು ನೋವ್ಕೊಳವ. ಹಿಂಗೆ ಏನ್ ತಗೊಂಡ್ಬಿಡ ಇದ್ದ ತಕ್ಷಣ ಏ ನೀರ್ ತಗೋಬಾ ಬಿಸ್ನೀರು ಅನ್ನ ಬೂಸಿ 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 ನಾಟಕ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲಿಶಾ ವ್ಲಾಗ್. ಸೊ ಏನು ಸ್ಯಾರಿ ಉಟ್ಕೊಂಡು ರೆಡಿ ಆಗಿದ್ದೀನಿ ಅನ್ಕೊಂಡ್ರೆ, ಸೊ ಒಂದು ಪ್ರಮೋಷನ್ ಇತ್ತು ಹಾಗಾಗಿ ಉಟ್ಕೊಂಡೆ. ತುಂಬ ತಿಂಗಳಾಗೋಗಿತ್ತು ಸ್ಯಾರಿ ಉಟ್ಕೊಂಡು. ಸೊ ಇದು ಈ ಸ್ಯಾರಿ 3 ಇಯರ್ಸ್ ಆಯಿತು ಗೈಸ್. ನಂದು ಫಸ್ಟ್ ಪ್ರಮೋಷನ್ಗೆ ಈ ಸ್ಯಾರಿ ಬಂದಿದ್ದು ಟಿಕ್ ಟಾಕ್ ಇದ್ದಾಗ ಅನ್ಸುತ್ತೆ. ಸೊ ಇವತ್ತು ಹಾಕೊಂಡೆ. ಸೊ ಯಾ ಇವತ್ತು ಒಂದು ಡೈಲಿ ಬ್ಲಾಗ್ ಥರ ಮಾಡ್ತೀನಿ. ಸೊ ನೋಡ್ತಾ ಇರಿ. ಹಾಗೆ ಇಲ್ಲಿ ನೋಡಿ ಗೈಸ್, ಇಷ್ಟು ಬಟ್ಟೆಗಳನ್ನ ನಾನೇ ಮಡಿಸಿದ್ದು ಅಂತ ಹೇಳೋಕ್ಕಾಗಲ್ಲ. ನಮ್ಮ ಅಜ್ಜಿ ಬಳಸ್ತು. ಸೊ ಇಲ್ಲಿ ಸೀರೆಗಳೆಲ್ಲ ತಂದು ಹಾಕೊಂಡು ಹಾಕೊಂಡು ನೋಡಿದೆ. ಇದು ಓಕೆ ಅನ್ನಿಸ್ತು. ಇದೆ ಇದು ಮದುದು, ಇದು ನಂದೇ. ಸೊ ನಂದು ಸ್ಯಾರಿಗಳು ನಾನೇ ಹೋಗಿ ಅಂಗಡಿಗೆ ಹೋಗಿ ಒಂದನ್ನು ಪರ್ಚೇಸ್ ಮಾಡಿಲ್ಲ, ಎಲ್ಲ ಪ್ರಮೋಷನ್ಗೆ ಬಂದಿರೋದು. ಸೊ ಮುಂದಕ್ಕೆ ನೋಡೋಣ, ನಾವೇ ತಗೋಣ. ಸೊ ಯಾ, ಸೊ ಇವತ್ತು ಬೋರಿಂಗ್ ಡೇ ಬೆಳಗ್ಗೆಯಿಂದ. ಸೊ ಇವಾಗ ವಿಡಿಯೋ ಎಲ್ಲ ಮುಗಿಸ್ಕೊಂಡು ಬಂದೆ. ಸೊ ಇನ್ನೂ ಒಂದು ಪ್ರಮೋಷನ್ ಇದೆ, ಅದು ಹಾಕೊಂಡು ವೇರ್ ಮಾಡಿ. ಇದು ಈ ಚೈನ್ ಇದೆಯಲ್ಲ, ಇದು ಇದು ಹಾಕೋಬೇಕು. ಬಟ್ ಈ ಸ್ಯಾರಿಗೆ ಮ್ಯಾಚ್ ಆಗ್ತಾ ಇಲ್ಲ, ಇನ್ನೊಂದು ಸ್ಯಾರಿ ಹಾಕೊಳ್ಳೋಷ್ಟು ನನಗೆ ಪುರ್ಸೋತಿಲ್ಲ. ಸೊ ನೋಡೋಣ. ನಮ್ಮ ನಿಖಿಲ್ ರವೀಂದ್ರ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಹಾಯ್, ಏನಾದ್ರು ಹೇಳಿ. ರೂಮ್ ನೋಡ್ಬೇಡಿ, ಗಲೀಜಾಗಿದೆ. ಏನಿಲ್ಲ, ಏನಾದ್ರು ಹೇಳಿ. ಕ್ಯಾಮ್ರಾ ಓಡಿಸ್ಕೋಬೇಕು ತಾನೆ. ಅಲ್ಲಿ ನೋಡಿ, ಕುತ್ಕೊಂಡೆ ನಿದ್ದೆ ಮಾಡ್ತಾರಣ್ಣ ಇವನು ಅಂತವನೆ. ಸೊ ಏನೇನು ಸಮಾಚಾರ ಎಲ್ಲ ಕೇಳೋದ? ಓಕೆ ಫ್ರೆಂಡ್ಸ್, ಬಾಯ್. ಮತ್ತೆ ಹಾಯ್ ಮಾಡು. ಹಾಯ್. ಇವನು ನಮ್ಮ ಮನೆ ಮೇಲ್ಗಡೆನೆ ವಿನೋದ್ ಜೊತೆ 2 ದಿನ ಅವನೇ. ಒಂಚೂರು ಸದ್ದಿಲ್ಲ, ಗೊತ್ತೇ ಆಗಿಲ್ಲ ನಮಗೆ. ಸೊ ಇವಾಗ ಒಂದು ರೀಲ್ಸ್ ಮಾಡಿದ್ವಿ ಗೈಸ್. ಸೊ ಹಾಗೆ ಇನ್ನೊಂದು ನೋಡಿ, ಜೈ ಏನೋ 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 ಕೈದಿಗಳು ಹಾಕೋದು. ನನಗೆ ನೋಡಿ, ನನ್ನೇನಾರು ಇದ್ರಲ್ಲಿ ಹಾಕಕರ್ಕೋ ಹೋದ್ರೆ ಹಂಗೆ ನಾನು ತಪ್ಪಿಸ್ಕೊಂಡ್ಬಿಡ್ಬೋದು. ಸೊ ಇದು ವಿಡಿಯೋಗೋಸ್ಕರ ತಗೊಂಡಿದ್ದಾರೆ. ಯಾವ್ದ್ರಲ್ಲಿ ತಗೊಂಡೆ? ಅಮೆಝಾನ್. ಅಮೆಝಾನ್. ಎಸ್. ಅಜ್ಜಿ ಬೈತಾ ಇತ್ತು, ಏನಕ್ಕೆ ಹಂಗೆ ಹಿಂಗೆ ಕಯ ಕಯ ಅಂತ ಇತ್ತು. ಎಷ್ಟಿದು? ಒಂದು 15 ದಿನ ಆಯಿತು ಬುಕ್ ಮಾಡಿ. ಸೊ ಇನ್ನು ಯಾವುದು ಮಾಡಿಲ್ಲ. ಏನು ವಿಡಿಯೋ ಹೇಳು? ಯೂಟ್ಯೂಬ್ಗಾ ರೀಲ್ಸ್ಗಾ? ಯೂಟ್ಯೂಬ್ಗೆ. ಯೂಟ್ಯೂಬ್. ಸೊ ನನ್ನ ಕಾಲ್ಗೆ ಹಾಕಿದ್ರೆ ಕರೆಕ್ಟಾಗಿ ಕುತ್ಕೋತದೆ, ಇಲ್ಲ ಅಂದರೆ ನೋಡಿ ಬೀಗ ಹಂಗೆ ಆಯ್ತದೆ. ಹಾಂ, ನಂಗೆ ಹಿಂಗೆ ಹಾಕ್ತದೆ. ಹಾಂ ಬಾ. ಅವನು ಹೋಯ್ತಾ ನೋಡಲ್ಲಿ. ಬಿಟ್ರೆ ಸಾಕು, ಹೊಂಟೋಯ್ತಾನೆ. ಓಕೆ ಫ್ರೆಂಡ್ಸ್, ಬಾಯ್. ಕರ್ಕೊಂಬ ಚಂಪುನ. ಪೊಲೀಸ್ ಹಾಕಿರೋದು ನೋಡು. ಹಾ ಬಯ್ಯ, ಬುದ್ಧಿ ಚೆನ್ನಾಗಿದ್ರೆ ಯಾಕೆ ಹಾಕುರು? ಇಲ್ಲ ಚೆನ್ನಾಗದೆ ಬಯ್ಯಜ್ಜಿ. ಇನ್ನೇನು ಬೈನ ಅವ್ನಿಗೆ? ಹಾ ಹಂಗೆಲ್ಲ ಹಾಕತಾರ? ಹಾ ಇವೆಲ್ಲನೂ ಹಿಂಗೆ. ಹಾ ಅಯ್ಯೋ, ಬುದ್ಧಿ ಯಾರು ಯಾರು ಬುದ್ಧಿ ಕಲ್ಸಿದ್ದೆ ಈ ಬೂಸ್ ಬೂಸಿನೇ ನಮ್ಮ ಅಜ್ಜಿಗೆ ನೋಡಿ ಗೈಸ್. ಪಾಪ ಹಾಸ್ಪಿಟ್ಲ್ ಕರ್ಕೊ ಹೋಗು ಅಂದ್ರೆ ಕರ್ಕೊಂಡೆ ಹೋಗಲ್ಲ ಅಲ್ವಾ ಮೊಮ್ಮಗಾಜಿ? ನಾನಾದ್ರೂ ಕರ್ಕೊ ಹೋಯ್ತೀನಿ. ಏನಾಯ್ತು ನಿನ್ಗೆ? ನಿನ್ನ ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿನೆ ತಾನೆ ಹಿಂಗ ಆಗಿರೋದು, ಕಣ್ಣೆಸರಾಗಿರೋದು. ನಿಜ ಕಡವಾಗ್ತಾ ನಾರ್ಮಲ್ ಆಗಿ ಹಿಂಗ್ ಮಾತಾ ಹಿಂಗೆ ನಾರ್ಮಲ್ ಆಗಿ ಚೆನ್ನಾಗಿರುತ್ತೆ. ಯಾರು ಗೊತ್ತಿರಲಿಲ್ಲ ಮಾಡಿ ಕದೇ ಆಗೋದನ್ನು. ಯಾರಾದ್ರೂ ಅವ್ರ ಅಕ್ಕ ಇಲ್ಲ ಅವ್ರ ಅಕ್ಕನ ಮಕ್ಕಳು ಯಾರು ಕಾಲ್ ಮಾಡಿಬಿಟ್ರೆ ಹಿಂಗೆ ಚೆನ್ನಾಗಿರುತ್ತೆ. ಹಲೋ ಹೇಳವ್ವ. ಹಾ ಓ ಸ್ವಲ್ಪ ಕಾಲ್ ನೋವ್ಕೊಳವ. ಹಿಂಗೆ ಏನು ತಗೊಂಬಿಡ ಇದ್ದ ತಕ್ಷಣ ಏ ನೀರು ತಗೋಬಾ ಬಿಸ್ನೀರು
ಪುಸಿ ನಾಟಕ ಇಲ್ಲಿಂದಾನೇ ಇಲ್ಲಿಗೆ ಬಂದಿರೋದು. ಪುಸಿ ಪುಸಿ ನಾಟಕ ಎಲ್ಲರೂ ಬಂದು ನೋಡ್ಕೊಂಡೋಗಿ ಸೊ ನಾವಿಲ್ಲಿ ಕಾಫಿ ಟೀ ಎಲ್ಲ ಮಾಡ್ಕೊಡ್ಬೇಕು. ನಾನಿಲ್ಲಿ ಅವ್ರು ನೋಡಿದ್ರಷ್ಟೇ ಬಂದಿಲ್ವಾ ಇಲ್ಲ ಸಾರಿ ಸುಮ್ಮನೆ ಅಷ್ಟೇ ಗಾಯ್ಸ್. ಬೋರ್ ಆಗ್ತಿದೆ ಮಧು ಎಲ್ಲಿದ್ಯಾ ಮಧುನ ಎಲ್ಲ ವ್ಲಾಗಲ್ಲೂ ನೆನ್ಸ್ಕೊಳ್ಳೋದು. ಓ ಆಗ್ಲೇ ಅರ್ಜೆಂಟ್ ನ್ಯೂಸ್ ನಮ್ಗೆ ಗೊತ್ತಿಲ್ಲ ಗಾಯ್ಸ್. ಮಂಗಳೂರೇನ ಬತ್ತಾಳಂತೆ ಮಧು. ಓಕೆ ಫ್ರೆಂಡ್ಸ್ ಈಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ತೀನಿ ಸಾಕಾಯ್ತು. ಇವಾಗ ಸೀರೆ ಇಟ್ಟಿರ್ತಿದ್ದೀನಿ. ನಾವೇನಾದ್ರೂ ಪ್ರಮೋಷನ್ಗೆ ಉಟ್ಕೊಂಡ್ರೆ ಒಂದು ಹಾಫ್ ಆನ್ ಅವರ್ ಅಷ್ಟೇ ಅಲ್ಲಿ ಉಟ್ಕೊಳ್ಳೋದು. ಒಂದು 5 ನಿಮಿಷ ಬಿಸಿಲಲ್ಲಿ ಒಂದು ಅರ್ಧ ಗಂಟೆ ಬಿಸಿಲಲ್ಲಿ ಒಣಗಾಕ್ಬಿಟ್ಟು ಹಂಗೆ ಇಟ್ಬಿಡ್ತೀವಿ. ಒಗೆಯೋದಲ್ಲ ಒಗೆಯಲ್ಲ ಹಾಫ್ ಆನ್ ಅವರ್ಗೆಲ್ಲ ಒಗೆಯಲ್ಲ. ಸೊ ಇದಿಷ್ಟು ನನ್ನ ಸ್ಯಾರಿ ಕಲೆಕ್ಷನ್ ಗಾಯ್ಸ್. ಸೊ ಈಗಲೇ ನೋಡಿ ನಾನು ಸ್ಯಾರಿ ಎಲ್ಲ ಕಲೆಕ್ಷನ್ ಮಾಡಿ ಇಟ್ಕೋತಾ ಇದ್ದೀನಿ ಮುಂದೆ ಫ್ಯೂಚರ್ಗೆ. ಬಟ್ ಒಂದೂ ಏನು ಕಾಸು ಕೊಟ್ಟು ತಗೊಂಡಿಲ್ಲ. ಸೊ ಇದರಲ್ಲಿ ಒಂದು 70% ಎಲ್ಲ ಪ್ರಮೋಷನ್ದೆ. 70 ಫುಲ್ಲ ಇಲ್ಲಿ. ಇದು ನಾನು ಮಮ್ಮಿ ರೂಮಲ್ಲಿ ಇಟ್ಟಿರೋದು ಸೀರೆಗಳನ್ನೆಲ್ಲ ನಂದು. ಸೊ ಇದರಲ್ಲಿ ಅಜ್ಜಿದು ಮಮ್ಮಿದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ. ಇದಿಷ್ಟು ಮಾತ್ರ ನಾನು ಆ್ಯಂಗರ್ಗೆ ಹಾಕಿ ಕ್ಲೀನಾಗಿ ಇಟ್ಟಿದ್ದೀನಿ. ಯಾವಾಗಲೂ ಉಟ್ಕೋಬೇಕು ಅಂದರೆ ಇನ್ನೊಂದಷ್ಟು 3-4 ಜೊತೆ ಇರಬೇಕು. ನಂದೇನಂದರೆ ನಾನು ಉಟ್ಕೊಳ್ಳಲ್ಲ ಅಂದ್ಬಿಟ್ಟು ನಮ್ಮ ಮಮ್ಮಿ ಬೇರೆಯವ್ರಿಗೆ ಕೊಟ್ಬಿಡ್ತಾರೆ. ಸೊ ಒಂದು 3-4 ಹಂಗೆ ಆಗಿಬಿಟ್ಟಿದೆ. ಸೊ ಸ್ವಲ್ಪ ಬೈದು ಇವಾಗೆಲ್ಲ ಇಷ್ಟು ಚೆನ್ನಾಗಿ ಕಲೆಕ್ಷನ್ ಮಾಡಿ ಕ್ಲೀನಾಗಿ ಇಟ್ಟಿದ್ದೀನಿ. ಇಷ್ಟೇ ಗೈಸ್ ಬೇರೆ ಯಾವುದು. ಸೊ ನಂದು ಹತ್ತಿರ. ಸೊ ನಂದು ಡ್ರೆಸ್ ಕಲೆಕ್ಷನ್ ಕೇಳ್ತಾ ಇದ್ದೀರಾ ಸುಮಾರು ಜನ. ಸೊ ಅದನ್ನು ಮಾಡ್ತೀನಿ. ಬಟ್ ಇವಾಗೆಲ್ಲ ಫುಲ್ಲು ಗಲೀಜು ಗಲೀಜು ಆಗಿಬಿಟ್ಟಿದೆ. ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಮನೆಗೆ ಬಂದಾಗ ಜೋಡಿಸಿಟ್ಟಿದ್ದು ನಾನು. ಎಲ್ಲ ಬಿಸಿ ಆಗಿದೆ ತೋರಿಸ್ಬೇಡ. ಈ ಮನೆಗೆ ಬಂದಾಗ ಜೋಡಿಸಿಟ್ಟಿದ್ದು ನಾನು. ಸೊ ಇನ್ನೂ ಕ್ಲೀನ್ ಮಾಡಿಲ್ಲ. ಅದು ಕ್ಲೀನಾಗೇ ಇದೆ. ಜಾಸ್ತಿ ಡೈಲಿ ವೇರ್ದೆಲ್ಲ ಸ್ವಲ್ಪ ಗಲೀಜು ಗಲೀಜು ಆಗಿಬಿಟ್ಟಿದೆ. ಕಳಿಸ್ತೀನಿ ಗೈಸ್. ಅಷ್ಟೇ ಗೈಸ್. ಸೊ ಇವಾಗ ತಡೆಗೆ ಎಣ್ಣೆ ಹಾಕೋಬೇಕು. ನಾಳೆ ಯಾವಪ್ಪ ಸಂಕ್ರಾಂತಿನ ಯುಗಾದಿನ ಅಜ್ಜಿ ನಾಳೆ ಯಾವಪ್ಪ ಸಂಕ್ರಾಂತಿ ಎಳ್ಳು ಬೆಲ್ಲ ಹಬ್ಬ ಗೈಸು. ನಾವು ಚಿಕ್ಕ ವಯಸ್ಸಲ್ಲಿ ಎಳ್ಳು ಬೆಲ್ಲ ಎಲ್ಲ ನಾನು ನಮ್ಮಣ್ಣ ಹೋಗಿ ಹಂಚ್ತಾ ಇದ್ವಿ. ಸೊ ಇವಾಗ ಏನಿಲ್ಲ, ಮನೇಲೆ ಮಾಡ್ಕೊಳ್ಳೋದು ಮನೇಲೆ ತಿನ್ಕೊಳ್ಳೋದು ಅಷ್ಟೇ. ನಮ್ಮಣ್ಣ ರೂಮ್ ಎಲ್ಲ ಫುಲ್ಲು ಕ್ಲೀನ್ ಮಾಡಿದಾಗ ಅದೇ ಟವಲಲ್ಲಿ ಒರ್ಸ್ಕೊತಾನೆ. ಸೊ ಇವಾಗೆಲ್ಲ ಟವಲೆಲ್ಲ ತೆಗೆದಿಟ್ಟು ನೋಡಿ ಹಬ್ಬ ಅಲ್ಲ, ಹೊಸ ಟವಲಲ್ಲಿ ಒರ್ಸ್ಕೊಂಡಿ, ಹೊಸದಲ್ಲ ಹೊಂದಿರ ಟವಲಲ್ಲಿ ಒರ್ಸ್ಕೊಳ್ಳಿ ಅಂತ ಕ್ಲೀನ್ ಮಾಡಿದೆ ಅವ್ರ ರೂಮ್ ಹೋಗಿ. ಅಷ್ಟೇ ಗಾಯ್ಸ್, ಬಾಯ್, ಎಣ್ಣೆ ಕೊಡ್ತೀನಿ. ಗೈಸ್ ವಿಡಿಯೋ ಮಾಡ್ತಿರೋರ್ಗೆ ಯಾರು ನಮ್ಮ ಅಜ್ಜಿ ವಿಡಿಯೋ ಮಾಡ್ತಾರೆ. ಅಯ್ಯೋ ನಮ್ಮ ಅಜ್ಜಿ ವಿಡಿಯೋ ಮಾಡ್ತಾ ಇರೋದು. ಸೊ ಈಗ ಅಣ್ಣಂಗೆ ಎಣ್ಣೆ ಹಾಕ್ತಾ ಇದ್ದೀನಿ ಚೆನ್ನಾಗಿ. ಎಣ್ಣೆ ಕ್ಲೀನಾಗಿ ಬತ್ತೈತೆ ಅಜ್ಜಿ? ಚೆನ್ನಾಗಿ ಗೊತ್ತಾದ್ರೆ ಚೆನ್ನಾಗಿ ಇಲ್ಲ. ಈ ದಿಂಬಿನ ಮೇಲೆ ಏನಾರ ಹಾಕ ಮನಿಕಪ್ಪ ಹಂಗೆ ಮನಿಕಬಿಟ್ಟೆ ಎಣ್ಣೆ ಕವರಲ್ಲಿ ಎಣ್ಣೆ ಇತ್ತೆ. ಒಂದು ಹಳೆ ಬಟ್ಟೆ ತಕ್ಕೋಗಿ ಹಾಕು ಮಾತಾಡು. ಬಾ ನೋಡು ನಿಶಾ ಎಷ್ಟು ಚೆನ್ನಾಗಿ ಬತ್ತೆ ಇದ್ದು. ದೇವ್ರ ಮನೆ ಮಾಡೋದು ಬಿಟ್ಟು ಸೋ ಅಂತ ಹೇಳ್ದೆ ನಾನು ಎಣ್ಣೆ ಹಾಕೊಂಡು ಕಾಜಲ್ಲೆಲ್ಲ ಹಿಂಗಾಗಿದೆ. ಸೊ ನನ್ನ ನೋಡ್ಬೇಡಿ. ಸೊ ಇಲ್ಲಿ KFC ಇದೆ ಗೈಸ್, ಬದ್ದು ಗೈಸ್ ಅಂತ. ಸೊ ಬರ್ಗರ್ ಆಮೇಲೆ ಓ ಹಾಟ್ ವಿಂಗ್ಸು, ಲೆಗ್ಗು, ಬರ್ಗರು, 3 ಬರ್ಗರು ವಿನೋದ್ಗೊಂದು. ಸೊ ಇವ್ರಿಬ್ಬರಿಗಿಲ್ವಲ್ಲ ಗುಂಡ, ನಿಂಗಿಲ್ವಲ್ಲ
ಬಾಯಲ್ಲಿ ನೀರು ಬರ್ತಾ ಇದೆ ನನಗೆ. ಇವಾಗ ಇವಾಗ ಯಾಕೋ KFC ಅಷ್ಟು ಇಷ್ಟ ಆಗ್ತಾ ಇಲ್ಲ. ಮೊದಲು ಹೆವಿ ಪ್ಯೂಲ್ ಅಂತೂ ಹೆವಿ ತಿಂತಾ ಇದ್ದೆ. ಅಣ್ಣ ಹೆಂಗ್ ಬರ್ತಿದ್ದೀನಿ ಕಾಜಲ್ಲೆಲ್ಲ? ಸೊ ಇಷ್ಟನೇ ಆಯ್ತಿರ್ಲಿಲ್ಲ. ಮತ್ತೆ ಮೈಸೂರಲ್ಲಿ ಅದೇನೋ ಇವಾಗ ಇವಾಗ KFCನೇ ಚೆನ್ನಾಗಿ ಮಾಡಲ್ಲ, ಒಂದೊಂದ್ ಕಡೆ ಒಂದೊಂದು ಮಾಲಲ್ಲಿ ಚೆನ್ನಾಗಿರುತ್ತೆ ಅಷ್ಟೇ. ಸೊ ಇವತ್ತು KFC ತಿನ್ನೋಣ ಅಂತ ಸ್ವಲ್ಪ ಚೇಂಜ್ ಇರಲಿ. ಯಾವಾಗಲೂ ಪಿಜ್ಜಾ ತಿಂದು ಬೋರ್ ಆಗಿದೆ ಕೋಕಕ್ಕು, ಹಾಗಾಗಿ KFC ತಿಂತಾ ಇದ್ದೀವಿ ಇವಾಗ. ಇದನ್ನು ವಿನೋದಕ್ಕೆ ಕೊಟ್ಬಿಟ್ಟು ಬರ್ತೀನಿ. ಒಂದೇ ಮಾಡಿದ್ದ ಏನೋ ಇದು ಕೋಕೋ. ಹತ್ತು ಕುಡಿತೀಯಾ? ಒಂದು ಬಾಟ್ಲು ಬೇಕು. ಬರ್ಗರು ಅಣ್ಣ ಎಲ್ಲ ಡಯಟ್ ತಿಂತಾ ಇರ್ಲಿಲ್ಲ ಇವತ್ತು, ನಿನ್ನಿಂದಾನೇ ತಿಂತಾ ಇರೋದು. ಲಾಸ್ಟ್ 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 ಅಂತ ತಿಂತಾನೆ ಅವನೇ. ಆಯ್ತು ತಿನ್ಕು, ನೋಡ್ತೀನಿ ನಾಳೆಗೆ. ಬಾಯಲ್ಲಿ ನೀರು ಬರ್ತಿದೆ. ಇದಿನ್ನೊಂದು ವಾರ ಬರ್ಬೋದು ಅಷ್ಟೇ, ಕಂಟಿನ್ಯೂಸ್ ಆಗಿ ಏನಾದ್ರು ತಿನ್ಬಿಟ್ರೆ ಒಂದೇ ವಾರ ಗೈಸ್ ಈಗ ಸ್ನ್ಯಾಪ್ ಆಗ್ತೀನಿ. ಹಿಂಗೆ ಹಾಕ್ಬೇಕು ಸ್ನ್ಯಾಪ್ ಹಾಕೋದು ಹೆಂಗೆ ಗೊತ್ತಾಗ, ಫುಲ್ ಫುಲ್ ಹಾಕೊಂಡು ಹಿಂಗೆ ಅರ್ಧ ತಿಂದ್ಬಿಟ್ಟು ಈ ಥರ ಒಂದು ಫುಲ್ ಹಾಕೊಂಡು ಈ ಥರ ಅರ್ಧ ತಿಂದಿದ್ದೀನಿ ಅನ್ನಂಗೆ ಇರಬೇಕು. ಸೊ ಈ ಥರ ಬರುತ್ತೆ ಹಾಕ, ಇದನ್ನು ಹಾಕ್ಬೇಕು. ಸೊ ಗೈಸ್, ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಫುಲ್ಲು ಕಣ್ಣೆಲ್ಲ ನೋವು ಉರಿತಾ ಇದೆ ಒಂಥರ. ನನಗೆ ಎಣ್ಣೆ ಸ್ವಲ್ಪ ಹಚ್ಕೊಳ್ಳಿಲ್ಲ ಅಂದರೆ ಗ್ಯಾಪ್ ಕೊಟ್ಟರೆ ಕಣ್ಣೆಲ್ಲ ಉರಿ ಬರುತ್ತೆ. ಎಣ್ಣೆ ಹಚ್ಕೊಂಡ್ರೆ ನೆಕ್ಸ್ಟ್ ಡೇ ಚೆನ್ನಾಗಾಗುತ್ತೆ. ಸೊ ನೋಡಿ ನಮ್ಮ ಅಜ್ಜಿ ಎಂದು ಈ ಥರ ಮಾಡಿದ್ದಾರೆ. ಸೊ ಯಾ, ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್, ಮಧುಗಡ ಯೂಟ್ಯೂಬ್ ಚಾನಲ್, ನಿಶಾನಿಕಲ್ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ಸೊ ಹೋಗಿ ಪಟಾಕಿ ಹೊಡೆದವ್ರೆ ಗೈಸ್, ಪಟಾಕಿ ಹೊಡೆದ್ರೆ ಹಿಂಗಿರ್ತಾರೆ ಪಾಪಚ್ಚಿ. ಪಟಾಕಿ ಏನು ಸೌಂಡ್ ಇಲ್ಲ ಅಂದರೆ ನಾಯಿ ಥರ ಆಡ್ತಾನೆ. ಸೊ ಯಾ, ಬೈ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ.